ಜಯ ಹಿಂದ್ ನೋಡ್ರ ನಾವು ಈ ವಿಡಿಯೋದಲ್ಲಿ ಏನ್ ಮಾಡೋಣ ಅಂತ ಹೇಳಿದ್ರೆ ರಿಮೈಂಡರ್ ಶೇಷ ಅಂತ ಬರುತ್ತ ಒಂದು ಕಾನ್ಸೆಪ್ಟ್ ಏನಪ್ಪಾ ಹೇಳಿದ್ರೆ ರಿಮೈಂಡರ್ ಅಂತಂದು ಬರುತ್ತ ಸೊ ಕೆಲವೊಂದು ಸಂಖ್ಯೆಗಳಿಗೆ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಡಿವೈಡ್ ಮಾಡ್ತಾರ ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಪ್ರತಿ ಸಾರಿ ಇಷ್ಟು ರಿಮೈಂಡರ್ ಉಡಿಯುತ್ತ ಅಂದ್ರೆ ಕನ್ನಡದಲ್ಲಿ ಏನ್ ಹೇಳ್ತೀವಿ ಅಂದ್ರೆ ಶೇಷ ಅಂತ ಉಳಿಯುತ್ತ ಅವಾಗ ದೊಡ್ಡ ಸಂಖ್ಯೆ ಯಾವುದು ಚಿಕ್ಕ ಸಂಖ್ಯೆ ಯಾವುದು ಅಂತ ಕಂಡಿಡಿ ಅಂತ ಹೇಳ್ತಾರೆ ಈಗ ನೋಡ್ರಿ ಫಾರ್ ಎಕ್ಸಾಂಪಲ್ ಇವಾಗ ಅಂತ ತಗೋತೀನಿ ಸೊ ಇದೇನಪ್ಪಾ ಅಂತಂದ್ರೆ ಮೂರರಿಂದ ಡಿವೈಡ್ ಮಾಡತ್ತ ಅಂತಂದು ಹೇಳ್ತೀವಿ ಸೊ ಮೂರ್ನಾಕ್ಲೆ ಹನ್ನೆರಡು ಆಯ್ತು ಸೊ ಇವಾಗ ಏನಂತಂದು ಹೇಳಿದ್ರೆ ಇಲ್ಲಿ ನಾವು ಮೈನಸ್ ಮಾಡಿದಾಗ ಇಲ್ಲಿ ಏನು ಉಳಿತಪ್ಪ ಅಂತ ಹೇಳಿದ್ರೆ ಜೀರೋ ಒನ್ ಅಂತಂದು ಉಳಿತು ಇದನ್ನ ಏನಂತ ಕರಿತೀವಿ ಅಂದ್ರೆ ಶೇಷ್ ಅಥವಾ ರಿಮೈಂಡರ್ ಅಂತಂದು ಕರಿತೀವಿ ಸೊ ಇವಾಗ ಏನಂತ ಇಷ್ಟು ನೆನ್ಪಿಟ್ಕೊಟ್ರಷ್ಟ ಇದನ್ನ ಏನಂತ ಕರಿತೀವಿ ಶೇಷ ಅಥವಾ ರಿಮೈಂಡರ್ ಅಂತ ಕರಿತೀವಿ ನಾನು ಡೈರೆಕ್ಟಾಗಿ ಗಳಿಗೆ ಹೋಗ್ತೀನಿ ಇಲ್ಲಿ ಕ್ವಶನ್ ನಮ್ಗೆ ಎಸ್ ಎಸ್ ಜಿ ಡಿ ಒಳಗಡೆ ಏನ್ ಕೇಳ್ತಾರ ಹೇಳಿದ್ರೆ ಒಂದು ನ್ಯಾಚುರಲ್ ನಂಬರ್ ಐತೆ ಒಂದು ನಂಬರ್ ಐತ ಸಿಂಪಲ್ ಆಗಿ ಅರ್ಥ ಮಾಡ್ಕೊಡ್ರಿ ಒಂದ್ ನಂಬರ್ ಐತೆ ಅದ್ನ ಏನಪ್ಪಾ ಅಂತಂದ್ರೆ ನಾಲ್ಕು ಐದು ಮತ್ತು ಆರರಿಂದ ಡಿವೈಡ್ ಮಾಡಿದ್ರಿ ಅಂತಂದ್ರ ಒಂದ್ ನಂಬರ್ನ ನಾಲ್ಕರಿಂದ ಡಿವೈಡ್ ಮಾಡಿದ್ರಿ ಐದರಿಂದ ಡಿವೈಡ್ ಮಾಡಿದ್ರಿ ಆರರಿಂದ ಡಿವೈಡ್ ಮಾಡಿದ್ರಿ ಹೇಳಿದ್ರೆ ಪ್ರತಿ ಸಾರಿ ಏನಂತ ಹೇಳಿದ್ರೆ ನಿಮ್ಗೆ ಶೇಷ ಎಷ್ಟು ಉಳಿಯುತ್ತ ಮೂರು ಉಳಿಯುತ್ತಾ ಹೇಳಿದ್ರೆ ಪ್ರತಿ ಸಾರಿ ಶೇಷ ಎಷ್ಟು ಉಳಿಯುತ್ತಾ ಮೂರು ಉಳಿಯುತ್ತಾ ಹಂಗಾದ್ರ ಸ್ಮಾಲೆಸ್ಟ್ ಪಾಸಿಬಲ್ ನಂಬರ್ ಇಲ್ಲೇನ್ ಕೇಳಿದಾರು ಸ್ಮಾಲೆಸ್ಟ್ ಪಾಸಿಬಲ್ ನಂಬರ್ ಅಂತ ಕೇಳಿದಾರೆ ಸಿಂಪಲ್ ಆಗಿ ಚಿಕ್ಕ ಸಂಖ್ಯೆ ಯಾವುದು ಸೊ ಅಂದ್ರ ಹಂಗಾದ್ರ ಇಲ್ಲೇನು ನ್ಯಾಚುರಲ್ ನಂಬರ್ ಐತಲ್ಲ ಸೊ ಅದನ್ನ ಡಿವೈಡ್ ಮಾಡ್ದಾಗ ನಾಲ್ಕರಿಂದ ಐದರಿಂದ ಆರಿಂದ ಡಿವೈಡ್ ಮಾಡಿದಾಗ ಶೇಷ ಮೂರು ಉಳಿತ ಹಂಗಾದ್ರ ಅದು ಈ ನಂಬರ್ ಐತಲ್ಲ ಅದರಲ್ಲಿ ಚಿಕ್ಕ ಸಂಖ್ಯೆ ಯಾವುದು ಅಂತ ಕ್ವಶನ್ ಕೇಳಿದಾರೆ ಇಲ್ಲೇನ್ ಕೇಳಿದಾರ ಸ್ಮಾಲೆಸ್ಟ್ ಅಂತ ಕೇಳಿದಾರ ನೆನ್ಪಿಟ್ಕೊಡು ದ ಪಾಸಿಬಲ್ ನಂಬರ್ ಸ್ಮಾಲೆಸ್ಟ್ ಪಾಸಿಬಲ್ ನಂಬರ್ ಯಾವುದು ಪ್ರತಿ ಸಾರಿ ಏನಂತ ಹೇಳಿದ್ರೆ ಮೂರು ಶೇಷ ಉಡಿಯುವಂತದ್ದು ಅಂತ ಕ್ವಶನ್ ಕೇಳಿದರ ಇಲ್ಲಿ ಏನ್ ಮಾಡ್ಬೇಕು ನಾವು ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ರಿ ಈ ತರ ಕ್ವಶನ್ ಕೇಳ್ದ ಅಂತ ಹೇಳಿದ್ರೆ ನಾವ್ ಏನ್ ಮಾಡ್ಕೋಬೇಕು ಇಲ್ಲಿ ನೋಡ್ರಿ ಏನಂತ ಕೇಳಿದ್ರೆ ಯಾವ್ದ್ರಿಂದ ಡಿವೈಡ್ ಆಗ್ಬೇಕು ನಾಲ್ಕು ಐದು ಆರರಿಂದ ಡಿವೈಡ್ ಆಗ್ಬೇಕು ಅಂತ ಹೇಳಿದಾನ ಫಸ್ಟ್ ಸ್ಟೆಪ್ ಇದನ್ನ ಬರ್ಕೊಂಡ್ರಿ ಅದಾದ ನಂತರ ನೆಕ್ಸ್ಟ್ ಏನ್ ಮಾಡ್ಕೊಡ್ರಿ ಅಂತ ಹೇಳಿದ್ರೆ ಇಲ್ಲಿ ಏನ್ ಮಾಡ್ಕೋಬೇಕು ಸ್ಮಾಲೆಸ್ಟ್ ನಂಬರ್ ಅಂತ ಕೇಳಿದನಲ್ಲ ಸ್ಮಾಲೆಸ್ಟ್ ನಂಬರ್ ಅಂತಂದು ಕೇಳಿದ ಹೇಳಿದ್ರೆ ಎಲ್ ಸಿ ಎಂ ತಕೊಳ್ಬೇಕು ಎಲ್ ಸಿ ಸಿಎಂ ತಕೊಡ್ರಿ ಎರಡೆಡ್ಲೆ ನಾಲ್ಕು ಐದ್ ಹಂಗ ಬರ್ಕೊಂಡ್ರಿ ಎರಡ್ ಮೂರ್ಲೆ ಆರು ನೆಕ್ಸ್ಟ್ ಡಿವೈಡ್ ಆಗಂಗಿಲ್ಲ ಸೊ ಇಂಟು ಮಾಡ್ಕೊಂಡ್ಬಿಡ್ರಿ ಎರಡ್ ಎರಡ್ಲೆ ನಾಲ್ಕು ನಾಲ್ಕೈದ್ಲೆ ಇಪ್ಪತ್ತ್ ಇಪ್ಪತ್ ಮೂರ್ಲೆ ಅರವತ್ತಾಯ್ತು ಇಪ್ಪತ್ತ್ ಮೂರ್ಲೆ ಏನಪ್ಪಾ ಹೇಳಿದ್ರೆ ಎಷ್ಟಾಗತ್ತ ಅರವತ್ತಾಗತ್ತ ಸೊ ಇಲ್ಲಿ ಎವ್ರಿ ಟೈಮ್ ಹೇಳಿದ್ರೆ ಶೇಷ ಎಷ್ಟು ಉಳಿಯುತ್ತ ಮೂರ್ ಉಳಿಯುತ್ತಂತ ಹೇಳಿದ್ರ ಸ್ಮಾಲೆಸ್ಟ್ ನಂಬರ್ ಇದ್ದಾಗ ಪ್ಲಸ್ ಮಾಡ್ಬೇಕು ಶೇಷವನ್ನ ಎಲ್ ಸಿಎಮ್ ಏನ್ ಬಂದಿರತ್ತಲ್ಲ ಅದಕ್ಕೆ ಪ್ಲಸ್ ಮಾಡ್ಬೇಕು ಸ್ಮಾಲೆಸ್ಟ್ ನಂಬರ್ ಕೇಳಿದಾಗ ಎಷ್ಟಾಗತ್ತ ಅರವತ್ ಮೂರಾಗತ್ತ ಅರವತ್ ಮೂರ್ ಆನ್ಸರ್ ಇದ್ ಇಲ್ಲ ಸೊ ಈ ಅರವತ್ತಕ್ಕೆ ಏನಂತ ಹೇಳಿದ್ರೆ ಇಂಟು ಟೂ ಮಾಡ್ರಿ ಅವಾಗ ಎಷ್ಟ್ ಬರುತ್ತ ನೂರ ಇಪ್ಪತ್ತ್ ಬರುತ್ತ ಆಮೇಲೆ ಪ್ಲಸ್ ತ್ರೀ ಮಾಡ್ರಿ ನೂರಾ ಇಪ್ಪತ್ತ್ ಮೂರು ನೂರ ಮೂರ್ ಆನ್ಸರ್ ಐತೆ ಹಾ ಸರ್ ಐತ್ರಿ ಸೊ ಇದೇನಪ್ಪಾ ಅಂತ ನಮ್ಗೆ ಆನ್ಸರ್ ಆಗತ್ತೆ ಇಲ್ಲೇನು ಎಲ್ ಸಿಎಂ ಬಂದಿರತ್ತಲ್ಲ ಅದಕ್ಕೆ ಪ್ಲಸ್ ಮೂರ್ ಮಾಡ್ಬೇಕು ಅದ್ ಬಂತ ಆನ್ಸರ್ ಇಲ್ಲ ಬರ್ಲಿಲ್ಲ ಅಂತ ಹೇಳಿದ್ರೆ ಅರ್ವತ್ ಮಗ್ಗಿ ಮಾಡ್ಕೊಂತ ಹೋಗ್ಬೇಕು ಅರವತ್ತೊಂದು ಅರವತ್ತು ಅರ್ವತ್ತೆರಡ್ ಲೇ ನೂರ ಇಪ್ಪತ್ತು ಅರ್ವತ್ ಮೂರ್ಲಿ ನೂರಾ ಎಂಬತ್ತು ಸೊ ಅರವತ್ನಾಲ್ಕಲೆ ಎಷ್ಟಾಗತ್ತ ಎರಡ್ ನೂರ ನಲ್ವತ್ತು ಸೊ ಇಲ್ಲಿ ಏನಂತ ಹೇಳಿ ಪ್ಲಸ್ ತ್ರೀ ಮಾಡಿದಾಗ ಅರವತ್ಮೂರ್ ಇದನ್ನ ಡಿವೈಡ್ ಮಾಡ್ರಿ ನಾಲ್ಕರಿಂದ ಮಾಡ್ರಿ ಐದರಿಂದ ಮಾಡ್ರಿ ಆರರಿಂದ ಡಿವೈಡ್ ಮಾಡ್ರಿ ಮೂರು ಉಳಿಯುತ್ತ ಆಮೇಲೆ ನೆಕ್ಸ್ಟ್ ನೂರಾ ಇಪ್ಪತ್ ಮೂರು ಇದನ್ನ ಡಿವೈಡ್ ಮಾಡ್ರಿ ಅವಾಗೂ ಮೂರು ಉಳಿಯುತ್ತ ನೆಕ್ಸ್ಟ್ ಇದಕ್ ಮೂರ್ ಪ್ಲಸ್ ಮೂರ್ ಮಾಡಿದಾಗ ನೂರ ಎಂಬತ್ ಮೂರ ಆಗತ್ತೆ ಇದಕ್ ಡಿವೈಡ್ ಮಾಡ್ರಿ ಅವಾಗ ಮೂರು ಉಳಿಯುತ್ತೆ ನಮ್ಗೆ ಏನ್ ಕೇಳಿದಾರೆ ಅಂತಂದ್ರೆ ಆಪ್ಷನ್ ಒಳಗಡೆ ನೂರ ಇಪ್ಪತ್ತ್ ಮೂರು ಕೊಟ್ಟಿದ್ದಾರೆ ಆನ್ಸರ್ ಕರೆಕ್ಟ್ ಆಗತ್ತ ಸೊ ಇದೆಲ್ಲರೂ ಕ್ಲಿಯರಾ ನೆಕ್ಸ್ಟ್ ನೋಡ್ರಿ ಸೇಮ್ ಅದೇ ತರ ಕೊಟ್ಟಿದ್ದಾರೆ ಒಂದು ನ್ಯಾಚುರಲ್ ನಂಬರ್ ಐತಿ ಏನಪ್ಪ ಒಂದು ನಂಬರ್ ಐತಿ ಅದನ್ನ ಐದರಿಂದ ಡಿವೈಡ್ ಮಾಡಿದಾಗ ಆರರಿಂದ ಡಿವೈಡ್ ಮಾಡಿದಾಗ ಆಮೇಲೆ ಏಳರಿಂದ ಡಿವೈಡ್ ಮಾಡಿದಾಗ ಶೇಷ ಎಷ್ಟು ಉಳಿದೈತಿ ನಾಲ್ಕು ಉಳದೈತಿ ಎಷ್ಟು ಉಳಿದೈತಿ ಶೇಷ ನಾಲ್ಕು ಉಳ್ದೈತಿ ಹಂಗಾದ್ರೆ ಸ್ಮಾಲೆಸ್ಟ್ ಪಾಸಿಬಲ್ ತ್ರೀ ಡಿಜಿಟ್ ನಂಬರ್ ಯಾವುದು ಅಂತ ಕೇಳಿದಾನೆ ಅಂದ್ರೆ ಅತಿ ಚಿಕ್ಕ ಸಂಖ್ಯೆ ಸೊ ಚಿಕ್ಕ ಸಂಖ್ಯೆ ಯಾವುದು ಐದರಿಂದ ಆರರಿಂದ ಏಳರಿಂದ ಡಿವೈಡ್ ಮಾಡಿದಾಗ ಶೇಷನ್ ನಾಲ್ಕು ಉಳಿಯುತ್ತ ಅಂತ ಕ್ವಶನ್ ಏನ್ ಮಾಡ್ಕೋಬೇಕು ನಮ್ದು ಫಸ್ಟ್ ಸ್ಟೆಪ್ ಬರ್ಕೋಬೇಕು ಯಾವ್ದರಿಂದ ಡಿವೈಡ್ ಮಾಡಿದ್ರ ಐದು ಆರು ಏಳರಿಂದ ಡಿವೈಡ್ ಮಾಡಿದಾನ ನಮ್ಗೆ ಇಲ್ಲಿ ಏನ್ ಕೇಳಿದಾನ ಸ್ಮಾಲೆಸ್ಟ್ ಕೇಳಿದಾನ ಏನ್ ಕೇಳಿದಾನ ಅತಿ ಚಿಕ್ಕ ಸಂಖ್ಯೆ ಪಾಸಿಬಲ್ ಚಿಕ್ಕ ಸಂಖ್ಯೆ ಯಾವ್ದು ಅಂತ ಕೇಳಿ ಸ್ಮಾಲೆಸ್ಟ್ ಕೇಳಿದ ಅಂತ ಹೇಳಿದ್ರೆ ನಾವ್ ಏನ್ ಕಂಡು ಎಲ್ ಸಿ ಎಂ ಕಂಡು ಎಲ್ ಸಿ ಎಂ ಕಂಡು ಹಿಡೀರಿ ಸೊ ಡಿವೈಡ್ ಆಗತ್ತ ಆಗಂಗಿಲ್ಲ ಡೈರೆಕ್ಟ್ ಆಗಿ ಗುಣಿಸ್ಬೇಕು ಐದರ್ಲೆ ಮೂವತ್ತು ಮೂವತ್ತು ಇಂಟು ಏಳು ಎಷ್ಟಾಗತ್ತ ಐದರಲ್ಲೇ ಮೂವತ್ತು ಮೂವತ್ತು ಇಂಟು ಏಳು ಸರಿ ಎರಡ್ ನೂರ ಹತ್ತು ಸೊ ಎರಡ್ ನೂರ ಹತ್ತು ಬರ್ಕೊಂಡ್ರಿ ಇದೇನಾಯ್ತು ಎಲ್ ಸಿ ಸಿಎಮ್ ಆಯ್ತು ನೆಕ್ಸ್ಟ್ ಏನ್ ಮಾಡ್ಬೇಕು ಸ್ಮಾಲೆಸ್ಟ್ ಕೇಳಿದೆ ಅನ್ಮಕ್ ಪ್ಲಸ್ ಶೇಷ ಮಾಡ್ಬೇಕು ಶೇಷ ಏನ್ ಉಳಿದಿರುತ್ತಲ್ಲ ಅದನ್ನ ಪ್ಲಸ್ ಮಾಡ್ಬೇಕು ಎಷ್ಟಾಗತ್ತೆ ನೋಡ್ರಿ ಪ್ಲಸ್ ಶೇಷ ಎಷ್ಟು ಉಳಿದ್ ನಾಲ್ಕು ಉಳಿದ್ ಪ್ಲಸ್ ನಾಲ್ಕು ಮಾಡ್ರಿ ಅದ್ರ ನಮ್ಗೆ ಆನ್ಸರ್ ಏನ್ ಬಂತಪ್ಪ ಅಂತ ಹೇಳಿ ಎರಡ್ ನೂರ ಹದ್ನಾಲ್ಕು ಬಂತು ಸರ್ ಅದೇಂಗ್ರಿ ನಾನು ಟ್ರೈ ಮಾಡ್ತೀನಿ ರೀ ಸರ್ ಅಂತಂದೇಳಿ ಮಾಡ್ರಿ ಎರಡ್ ನೂರ ಹದ್ನಾಲ್ಕು ಡಿವೈಡೆಡ್ ಬೈ ಐದು ಸೊ ಐದ್ ನಾಲ್ಕಲೆ ಇಪ್ಪತ್ತು ಸೊ ಒಂದು ಉಳಿತು ಹದಿನಾಲ್ಕು ಸರ್ ಇಲ್ಲಿ ನೋಡ್ರಿ ಐದ್ರೆಡ್ಲೆ ಹತ್ತು ಸೊ ನಾಲ್ಕು ಉಳಿತು ಅಂದರೆ ಶೇಷ ನಾಲ್ಕು ಉಳಿತು ಸೇಮ್ ಅದೇ ಥರ ಎರಡು ನೂರ ಹದಿನಾಲ್ಕು ಡಿವೈಡೆಡ್ ಬೈ ಆರ್ಂದ ಡಿವೈಡ್ ಮಾಡಿರಿ ಆರು ಮೂರ್ಲೆ ಹದಿನೆಂಟು ಸೊ ಎಷ್ಟು ಉಳಿತು ಮೂರು ಉಳಿತು ಮೂವತ್ನಾಲ್ಕು ಸೊ ಆರ್ ಐದ್ಲೆ ಮೂವತ್ತು ಮತ್ತೇನು ಶೇಷ ಎಷ್ಟು ಉಳಿತು ನಾಲ್ಕು ಉಳಿತು ಸೇಮ್ ಅದೇ ತರ ಏಳರಿಂದ ಡಿವೈಡ್ ಮಾಡ್ರಿ ಅವಾಗ ಕೂಡ ಏನಂತಂದ್ರೆ ಶೇಷ ನಾಲ್ಕು ಉಳಿಯುತ್ತೆ ಅದೇ ಕೊಟ್ಟಿದನಲ್ಲ ಒಂದ್ ನಂಬರ್ ಐದರಿಂದ ಆರರಿಂದ ಏಳರಿಂದ ಡಿವೈಡ್ ಮಾಡಿದ್ರೆ ಯಾವಾಗ್ಲೂ ಏನಂತ ಹೇಳಿದ್ರೆ ಶೇಷ ನಾಲ್ಕು ಕುಡಿಯುತ್ತ ಅಂತ ಹೇಳಿ ಜಸ್ಟ್ ಕನ್ಫರ್ಮ್ ಮಾಡಕ್ ನಿಮ್ಗೆ ನೆಕ್ಸ್ಟ್ ಕ್ವಶನ್ ಅದೇ ತರ ನೋಡ್ರಿ ನೆಕ್ಸ್ಟ್ ಕ್ವಶನ್ ನೋಡ್ರಿ ಇಲೇನಂತ ಹೇಳಿದ್ರೆ ತುಂಬಾ ಕೇಳಿದಾನ ಸೊ ವಾಟ್ ಈಸ್ ದ ಮಲ್ಟಿಪಲ್ ಆಫ್ ಸೆವೆನ್ ಅಂತ ಕೇಳಿದನ ಇಲ್ಲೇನಂತ ಹೇಳಿದ್ರೆ ಒಂದ್ ನಂಬರ್ ಐತಿ ಸೊ ಆ ನಂಬರ್ ಏನಪ್ಪಾ ಅಂತಂದೇಳಿದ್ರೆ ಆರರಿಂದ ಒಂಬತ್ತರಿಂದ ಹದಿನೈದರಿಂದ ಹದಿನೆಂಟರಿಂದ ಡಿವೈಡ್ ಮಾಡ್ರಿ ಅಂತಂತ ಹೇಳಿದ್ರೆ ಶೇಷ ಎಷ್ಟು ಉಳಿಯುತ್ತಾ ನಾಲ್ಕು ಉಳಿಯುತ್ತ ಶೇಷ ನಾಲ್ಕು ಉಳಿಯುತ್ತಾ ಆ ನಂಬರ್ ಏನಂತಂದ್ರೆ ಡಿವೈಡೆಡ್ ಬೈ ಸೆವೆನ್ ಆಗಿರ್ದಿತಿ ಅಂದ್ರೆ ನೀವು ಆ ನಂಬರ್ ಏನ್ ಕಂಡು ಹಿಡ್ದಿರ್ತೀರಲ್ಲ ಅದೇನಂತ ಹೇಳಿದ್ರೆ ಏಳರಿಂದ ಡಿವೈಡ್ ಆಗುತ್ತ ಅಂತ ಕ್ವಶನ್ ಕೇಳಿದಾನ ಇದನ್ ಬಿಡ್ರಿ ಇದನ್ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ ಈಗ ಏನ್ ಕಂಡಿಡ್ಬೇಕು ನಾವು ಆ ನಂಬರ್ ಇಲ್ಲಿ ಇಲ್ಲೇನು ಕೇಳಿದಾನೆ ಜಸ್ಟ್ ಸೊ ಲೀಸ್ಟ್ ನಂಬರ್ ಅಂತ ಕೇಳಿದ ನೋಡ್ರಿ ಲೀಸ್ಟ್ ಅಂತಂದ ಲೀಸ್ಟ್ ಅಂತ ಹೇಳಿದ್ರೆ ಸ್ಮಾಲೆಸ್ಟ್ ಲೀಸ್ಟ್ ಸ್ಮಾಲೆಸ್ಟ್ ಎಲ್ಲ ಒಂದ ಸ್ಮಾಲೆಸ್ಟ್ ಅಂತ ಹೇಳಿದ್ರೆ ನಾವು ಎಲ್ ಸಿ ಎಂ ಕನ್ ಇಡಬೇಕು ಎಲ್ ಸಿ ಎಂ ಕ್ ಇಡಬೇಕು ಯಾವ್ದ್ರದು ಆರು ಒಂಬತ್ತು ಹದಿನೈದು ಹದಿನೆಂಟರದು ಆರು ಒಂಬತ್ತು ಹದಿನೈದು ಹದಿನೆಂಟರದ್ದು ಎಲ್ ಸಿ ಎಂ ಎಷ್ಟಾಗತ್ತ ಮೂರ ಎರಡ್ಲೆ ಆರು ಮೂರ್ ಮೂರ್ಲೆ ಒಂಬತ್ತು ಮೂರೈದ್ಲೆ ಹದಿನೈದು ಮೂರಾರಲೆ ಹದಿನೆಂಟು ನೆಕ್ಸ್ಟ್ ನೋಡ್ರಿ ಎರಡರಿಂದ ಡಿವೈಡ್ ಆಗತ್ತ ಆಗತ್ತಾ ಒಂದ್ಲೆ ಎರಡು ಅದಾದ ನಂತರ ಐದ್ ಹಂಗ ಉಳಿತು ಎರಡು ಮೂರ್ಲೆ ಆರು ನೆಕ್ಸ್ಟ್ ಯಾವ್ದರಿಂದ ಮೂರಿಂದ ಆಗತ್ತೆ ನೋಡ್ರಿ ಮೂರೊಂದ್ಲೆ ಮೂರು ಐದ್ ಹಂಗ ಬರ್ಕೊಂಡ್ರಿ ಮೂರೊಂದ್ಲೇ ಮೂರು ಕುಣಸ್ರಿ ಮೂರ್ ಎರಡ್ಲೆ ಆರು ಆರ್ ಮೂರ್ಲೆ ಹದಿನೆಂಟು ಹದಿನೆಂಟೈದ್ಲೆ ಐದ್ಲೆ ಎಷ್ಟಾಗತ್ತಂದ್ರ ತೊಂಬತ್ ಸೊ ಇಲ್ಲಿ ಎಲ್ ಸಿ ಎಂ ಐತಿ ಲೀಸ್ಟ್ ಕಂಡಿಡಿ ಅಂತ ಹೇಳಿದ್ರ ಎಲ್ ಸಿ ಎಂ ಬಂದಿದ ನಾವ್ ಏನಂತ ಹೇಳಿದ್ರೆ ಪ್ಲಸ್ ಶೇಷ ಮಾಡ್ಬೇಕು ಶೇಷ ಎಷ್ಟು ಉಳಿದೈತಿ ನಾಲ್ಕು ತೊಂಬತ್ನಾಲ್ಕು ಸೊ ತೊಂಬತ್ನಾಲ್ಕ ಆನ್ಸರ್ ಐತಾ ಇಲ್ಲ ನಾವೇನ್ ಮಾಡ್ಬೇಕು ತೊಂಬತ್ರು ಮಗ್ಗಿ ಈಗ ತೊಂಬತ್ತೆರಡ್ಲೆ ಎಷ್ಟಾಗತ್ತ ತೊಂಬತ್ ಒಂದ್ಲೆ ತೊಂಬತ್ತ್ ತೊಂಬತ್ತೆರಡ್ಲೆ ಎಷ್ಟು ನೂರಾ ಎಂಬತ್ತು ನೂರ ಎಂಬತ್ತು ಪ್ಲಸ್ ನಾಲ್ಕು ಮಾಡ್ಕೊಡ್ರಿ ನೂರ ಎಂಬತ್ನಾಲ್ಕು ನೂರ ಎಂಬತ್ನಾಲ್ಕು ಆನ್ಸರ್ ಐತಾ ಇಲ್ಲ ನೆಕ್ಸ್ಟ್ ನೋಡ್ರಿ ತೊಂಬತ್ತರ ಮಗಿಲೆ ತೊಂಬತ್ತ್ ಎರಡ್ ಲೈತ್ ತೊಂಬತ್ ಮೂರ್ಲೆ ಎಷ್ಟಾಗತ್ತ ಒಂಬತ್ ಮೂರ್ಲೆ ಇಪ್ಪತ್ತೇಳು ಎರಡ್ನೂರ ಎಪ್ಪತ್ತಾಗತ್ತೆ ಪ್ಲಸ್ ನಾಲ್ಕು ನೋಡ್ರಿ ಎರಡ್ ನೂರ ಎಪ್ಪತ್ನಾಲ್ಕ ಐತಾ ಇಲ್ಲ ಸೊ ನೆಕ್ಸ್ಟ್ ನೋಡ್ರಿ ಒಂಬತ್ನಾಲ್ಕಲೆ ಮೂವತ್ತಾರು ತೊಂಬತ್ನಾಲ್ಕಲೆ ಮುನ್ನೂರ ಅರವತ್ತು ಪ್ಲಸ್ ನಾಲ್ಕು ಮಾಡ್ರಿ ಮುನ್ನೂರ ಅರವತ್ನಾಲ್ಕು ಆನ್ಸರ್ ಐತಾ ಎಸ್ ಐತ ಸೊ ಅಂತಂದ ಹೇಳಿದ್ರೆ ಆನ್ಸರ್ ಮುನ್ನೂರ ಅರವತ್ನಾಲ್ಕ ಆಗತ್ತ ಸೊ ಈ ರೀತಿಯಾಗಿ ಏನಂತ ಹೇಳಿದ್ರೆ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ಬೇಕು ಆಮೇಲೆ ನೆಕ್ಸ್ಟ್ ಇನ್ನೊಂದ್ ಕೇಳ್ತಾನೆ ನೋಡ್ರಿ ಸ್ಮಾಲೆಸ್ಟ್ ನಂಬರ್ ಒಳಗಡೆ ಇನ್ನೊಂದ್ ತರ ಕೇಳ್ತಾನ ಒಂದು ಸ್ಮಾಲೆಸ್ಟ್ ನಂಬರ್ ಐತಿ ಎಸ್ ಒಂದು ಸ್ಮಾಲೆಸ್ಟ್ ನಂಬರ್ ಐತಿ ಸೊ ಅಲ್ಲೇನಪ್ಪ ಅಂತ ಅಂದ್ರೆ ಹದಿನಿಂದ ಡಿವೈಡ್ ಮಾಡ್ತಾರೆ ಹದಿನೈದರಿಂದ ಡಿವೈಡ್ ಮಾಡ್ತಾನ ಹದಿನೇಳರಿಂದ ಡಿವೈಡ್ ಮಾಡ್ತಾನ ಹತ್ತೊಂಬತ್ತರಿಂದ ಡಿವೈಡ್ ಮಾಡ್ತಾನ ಹದಿನೈದರಿಂದ ಡಿವೈಡ್ ಮಾಡಿದಾಗ ಶೇಷ ಎಷ್ಟು ಉಳಿಯುತ್ತಾ ನಾಲ್ಕು ಉಳಿಯುತ್ತ ಹದಿನೇಳರಿಂದ ಡಿವೈಡ್ ಮಾಡಿದಾಗ ಶೇಷ ಎಷ್ಟು ಉಳೀತ ಆರ್ ಉಳಿಯುತ್ತ ಹತ್ತೊಂಬತ್ತರಿಂದ ಡಿವೈಡ್ ಮಾಡಿದಾಗ ಶೇಷ ಎಷ್ಟು ಉಳಿಯುತ್ತಾ ಎಂಟು ಉಳಿಯುತ್ತ ಅವಾಗ ಒಂದ ಶೇಷ ಕೊಟ್ಟಿದ್ದ ಇವಾಗ ಆ ನಂಬರ್ನ ಹದಿನೈದರಿಂದ ಡಿವೈಡ್ ಮಾಡದಾಗ ನಾಲ್ಕು ಉಳಿತೈತಿ ಹದಿನೇಳರಿಂದ ಮಾಡಿದಾಗ ಆರು ಉಳಿತೈತಿ ಆಮೇಲೆ ಹತ್ತೊಂಬತ್ತರಿಂದ ಮಾಡಿದಾಗ ಎಂಟು ಉಳಿತೈತಿ ಈ ತರ ಏನಂತ ಹೇಳಿದ್ರೆ ನಮ್ಗೆ ಶೇಷಗಳನ್ನ ಕೊಟ್ಟಿದಾನೆ ಅವಾಗ ಏನ್ ಮಾಡ್ಬೇಕು ಸಿಂಪಲ್ ಅವಾಗ ಏನ್ ಕೇಳಿದಾನ ಸ್ಮಾಲೆಸ್ಟ್ ನಂಬರ್ ಕೇಳಿದಾನ ಸ್ಮಾಲೆಸ್ಟ್ ನೆನ್ಪಿಟ್ಕೊಳ್ರಿ ಸ್ಮಾಲೆಸ್ಟ್ ಅಂದ ತಕ್ಷಣ ಏನ್ ಮಾಡ್ಬೇಕು ಎಲ್ ಸಿ ಎಂ ಕಂಡು ಹಿಡೀಬೇಕು ಹದ್ನೈದು ಹದಿನೇಳು ಹತ್ತೊಂಬತ್ತರದ್ದು ಎಲ್ ಸಿ ಎಂ ಎಷ್ಟಾಗತ್ತೆ ನೋಡ್ರಿ ಎಲ್ ಸಿ ಎಂ ಎಷ್ಟಾಗತ್ತ ಹದಿನೈದು ಇಂಟು ಹದಿನೇಳು ಮಾಡ್ರಿ ಹದಿನೇಳು ಇಂಟು ಹತ್ತೊಂಬತ್ತು ಮಾಡ್ರಿ ಅಂತಂದೇಳಿದ್ರ ನಮ್ಗೆ ಎಲ್ ಸಿ ಎಂ ಎಷ್ಟಾಗತ್ತಪ್ಪ ಅಂತಂದ ಹೇಳಿದ್ರ ನಾಲ್ಕು ಎಂಟು ನಾಲ್ಕು ಐದು ಆಗತ್ತೆ ಎಲ್ ಸಿ ಎಂ ಎಷ್ಟಾಗತ್ತೆ ನಾಲ್ಕು ಇಂಟು ನಾಲ್ಕು ಐದು ಇವಾಗ ಎಲ್ ಸಿ ಎಮ್ ಅಂತಂದು ಹೇಳಿದ್ರೆ ನಾವು ಎಲ್ಲಿ ಶೇ ಸ್ಮಾಲೆಸ್ಟ್ ಕನ್ನಡಿ ಅಂತಂದ ಹೇಳಿದ ಎಲ್ ಸಿ ಎಮ್ ಏನ್ ಬಂದ್ರಿತ್ಲಾ ಅದು ಪ್ಲಸ್ ನಾಲ್ಕು ಏನಂತ ಹೇಳಿದ್ರೆ ಸಾರಿ ಪ್ಲಸ್ ಶೇಷ ಮಾಡ್ಬೇಕು ನಮಗ್ ಶೇಷ ಏನ್ ಕೊಟ್ಟಿದಾನ ಹದಿನೈದಿಂದ ಡಿವೈಡ್ ಮಾಡಿದಾಗ ನಾಲ್ಕು ಶೇಷ ಉಳಿಯುತ್ತಾ ಹದ್ನಾ ಸಾರಿ ಹದಿನೇಳರಿಂದ ಡಿವೈಡ್ ಮಾಡಿದಾಗ ಆರ್ ಶೇಷ ಉಳಿಯುತ್ತ ಅದಾದ ನಂತರ ನೆಕ್ಸ್ಟ್ ಹತ್ತೊಂಬತ್ತರ ಡಿವೈಡ್ ಮಾಡಿದಾಗ ಹತ್ತೊಂಬತ್ತರಿಂದ ಡಿವೈಡ್ ಮಾಡಿದಾಗ ಶೇಷ ಎಂಟು ಉಳಿಯುತ್ತ ಅವಾಗ ಏನ್ ಮಾಡ್ಬೇಕು ಸಿಂಪಲ್ ಮೈನಸ್ ಮಾಡ್ರಿ ಹದಿನೈದರ ನಾಲ್ಕು ಹೊಳಿದ್ರೆ ಎಷ್ಟು ಹನ್ನೊಂದು ಉಳಿತು ಹದಿನೇಳರ ಆರ್ ಕಳದ್ರೆ ಹನ್ನೊಂದು ಉಳಿತು ಹತ್ತೊಂಬತ್ತರ ಎಂಟು ಕಳದ್ರೆ ಹನ್ನೊಂದು ಉಳಿತು ಎಲ್ಲಾ ಕಡೆ ಏನಪ್ಪಾ ಅಂತಂದ್ರೆ ನಾರ್ಮಲ್ ಬಂತು ಇದನ್ನ ಏನ್ ಮಾಡತ್ತ ಅಂತ ಹೇಳಿದ್ರೆ ಮೈನಸ್ ಹನ್ನೊಂದು ಮಾಡ್ರಿ ಇಲ್ಲೇನ್ ಬಂದಿರತ್ತಲ್ಲ ಇಲ್ಲೇನ್ ಎಲ್ಲಾ ಕಡೆ ಡಿಫ್ರೆಂಟ್ ಡಿಫ್ರೆಂಟ್ ಶೇಷಗಳು ಬಂದಿದಾವಲ್ಲ ಅದನ್ನ ಮೈನಸ್ ಮಾಡ್ಕೊಳ್ಳೋದು ಅವಾಗ ಒಂದ್ ನಂಬರ್ ಬರುತ್ತಾ ಅದನ್ನೇನಂತ ಹೇಳಿದ್ರೆ ಬಂದಿರೋ ಎಲ್ ಸಿ ಮೇಲೆ ಮೈನಸ್ ಮಾಡ್ಬೇಕು ಇದೆಷ್ಟು ನಾಲ್ಕು ಸೊ ಆಮೇಲೆ ನಾಲ್ಕರಾಗ ಮೈನಸ್ ಒಂದು ಹೊರಿದ್ರೆ ಮೂರು ಎಂಟು ನಾಲ್ಕು ಎಂಟು ಮೂರು ನಾಲ್ಕು ಏನಪ್ಪಾ ಹೇಳಿದ್ರೆ ಸ್ಮಾಲೆಸ್ಟ್ ನಂಬರ್ ಆಗುತ್ತೆ ಸೇಮ್ ಅದೇ ರೀತಿ ನೋಡ್ರಿ ನೆಕ್ಸ್ಟ್ ಕ್ವಶನ್ ಐತಿ ದ ನ್ಯಾಚುರಲ್ ನಂಬರ್ ಏನ ಒಂದು ನಂಬರ್ ಐತಿ ಓಕೆ ಒಂದ್ ನಂಬರ್ ಐತಿ ನಿಮಿಷ ರೀ ಏನಪ್ಪಾ ಅಂತಂದ್ರೆ ಹೇಳಿದ್ರೆ ಒಂದ್ ನಂಬರ್ ಐತಿ ಈ ನಂಬರ್ ಅನ್ನ ಏನಂತ ಹೇಳಿದ್ರೆ ಎರಡು ಮೂರು ನಾಲ್ಕರಿಂದ ಡಿವೈಡ್ ಮಾಡಿದ್ರಿ ಅಂತಂದ ಹೇಳಿದ್ರೆ ಶೇಷ ಎಷ್ಟು ಉಳಿಯುತ್ತ ಒಂದ್ ಉಳಿಯುತ್ತೆ ಶೇಷ ಎಷ್ಟು ಉಳಿಯುತ್ತ ಒಂದ್ ಉಳಿಯುತ್ತ ಹಂಗಾದ್ರೆ ಸ್ಮಾಲೆಸ್ಟ್ ನಂಬರ್ ಕನ್ನಡಿ ಅಂತಂದು ಹೇಳಿದಾರೆ ಸ್ಮಾಲೆಸ್ಟ್ ನಂಬರ್ ಕನ್ನಡಿ ಅಂತಂದ್ ಹೇಳಿದಾರೆ ಇದನ್ನ ನೀವು ಮಾಡ್ರಿ ಮೊದ್ಲು ಏನ್ ಮಾಡ್ರಿ ಅಂತಂದ ಹೇಳಿದ್ರೆ ಎಲ್ ಸಿಎಂ ಕನ್ನಡಿ ಕೊಡ್ರಿ ಸೊ ಅದಾದ ನಂತರ ಅದಕ್ಕೆ ಏನಂತ ಹೇಳಿದ್ರೆ ಸ್ಮಾಲೆಸ್ಟ್ ನಂಬರ್ ಕೇಳ ಹೇಳಿದ್ರೆ ಪ್ಲಸ್ ಶೇಷ ಮಾಡ್ಬೇಕು ಸೊ ನಿಮ್ಗ ಅದ ಆನ್ಸರ್ ಬರುತ್ತೋ ಇಲ್ಲೋ ಅಂತ ಹೇಳಿ ಮಾಡ್ರಿ ಬರುತ್ತ ಇಲ್ಲ ಅಂತ ಹೇಳಿ ನೋಡ್ಕೊಂಡಂಗೆ ಹೇಳ್ಬೇಕು ನೆಕ್ಸ್ಟ್ ಕ್ವಶನ್ ನೋಡ್ರಿ ಸೇಮ್ ಅದೇ ತರ ಇನ್ನೊಂದು ಬರುತ್ತೆ ಸೊ ಇಲ್ಲೇನಂತ ಹೇಳಿದ್ರೆ ಇನ್ನೊಂದು ಬರುತ್ತೆ ಅದನ್ನು ಕೂಡ ಏನಂತ ಹೇಳಿ ನಾವು ಕ್ಯಾಲ್ಕುಲೇಷನ್ ಮಾಡೋಣ ಸೊ ವಾಟ್ ಈಸ್ ದ ನಂಬರ್ ಬಿಟ್ವೀನ್ ಎರಡ್ ಸಾವಿರದ ಎಂಟುನೂರಿಂದ ಮೂರ್ ಸಾವಿರ ಒಳಗಡೆ ಒಂದ್ ನಂಬರ್ ಅಂದ್ರೆ ಲೀಸ್ಟ್ ನಂಬರ್ ಆಯ್ತದು ಎರಡ್ ಸಾವಿರದ ಎಂಟುನೂರಿಂದ ಮೂರ್ ಸಾವಿರ ಒಳಗಡೆ ಒಂದ್ ನಂಬರ್ ಅಂದ್ರೆ ಚಿಕ್ಕದು ಸೊ ಅದನ್ನ ಡಿವೈಡ್ ಮಾಡಿದಾಗ ನಾವು ಇಪ್ಪತ್ನಾಲ್ಕರಿಂದ ಮೂವತ್ತೆರಡರಿಂದ ನಲ್ವತ್ತೈದರಿಂದ ಡಿವೈಡ್ ಮಾಡಿದಾಗ ರಿಮೈಂಡರ್ ಜೀರೋ ಇರುತ್ತೆ ನೋ ರಿಮೈಂಡರ್ ಅಥವಾ ನೋ ರಿಮೈಂಡರ್ ಅಥವಾ ಏನೋ ರಿಮೈಂಡರ್ ಇಸ್ ಜೀರೋ ಅಂತಂದ್ ಹೇಳಿದ್ರೆ ಶೇಷ ಜೀರೋ ಅಂತ ಅನ್ಕೊಡ್ರಿ ರಿಮೈಂಡರ್ ಏನು ಉಳಿಯಂಗಿಲ್ಲ ಅಂತ ಹೇಳಿದ್ರೆ ಜೀರೋನ ಅಲ್ಲ ಈಗ ನೋಡ್ರಿ ಹನ್ನೆರಡು ಡಿವೈಡೆಡ್ ಬೈ ನಾಲ್ಕ ಮಾಡ್ರಿ ಅಂತ ಹೇಳಿದ್ರೆ ನಾಲ್ಕ ಮೂರ್ಲೆ ಹನ್ನೆರಡು ಆಗತ್ತ ಅಂದ್ರೆ ಜೀರೋ ಸೊ ಶೇಷ ಎಷ್ಟಾಯ್ತು ಜೀರೋ ಆಯ್ತು ಅಥವಾ ನೋ ರಿಮೈಂಡರ್ ಅಂತ ಹೇಳ್ತೀವಿ ಸೊ ಇವಾಗ ಸ್ಮಾಲೆಸ್ಟ್ ಏನಲ್ಲ ಅದ್ರ ಒಳಗಡೆಂದ ಕಣ್ಣಿಡಿಯ ಅಂತ ಹೇಳಿದ್ರೆ ಸ್ಮಾಲೆಸ್ಟ್ ಆದಂಗ ಆಗತ್ತೆ ಸ್ಮಾಲೆಸ್ಟ್ ಅಂತ ಬರ್ಕೊಡ್ರಿ ಸೊ ಇವಾಗ ನಾವೇನ್ ಏನ್ ಮಾಡ್ಬೇಕು ಇದನ್ನ ಎಲ್ ಸಿ ಎಂ ಕಂಡು ಹಿಡ್ಕೋಬೇಕು ಎಲ್ ಸಿ ಎಂ ಕಂಡು ಹಿಡ್ಕೊಳ್ರಿ ಇದ್ರದ ಎಷ್ಟಾಗತ್ತೆ ಎರಡ್ ಹನ್ನೆರಡ್ಲೆ ಸೊ ಒಂದ್ಲೆ ಎರಡ್ ಆರ್ಲೆ ಸೊ ಇಲ್ಲಿ ಎಷ್ಟಾಗತ್ತ ಬರಂಗಿಲ್ಲ ಮೂರಿಂದ ಬರುತ್ತೆ ನೋಡ್ರಿ ಮೂರ್ ಎಂಟ್ಲೆ ಇಪ್ಪತ್ನಾಲ್ಕ ಬರುತ್ತಾ ಇಲ್ವಾ ಚೆಕ್ ಮಾಡ್ರಿ ಎಲ್ ಸಿ ಎಂ ಕಂಡು ಹಿಡ್ಕೊಡ್ರಿ ನಾನು ಎಲ್ಕೋ ಎಲ್ ಸಿ ಎಂ ಕಂಡು ಹಿಡ್ಯಕ್ ಬರುವತ್ತು ಇಲ್ಲಿ ಎಷ್ಟಾಗತ್ತೆ ರಿಮೈಂಡರ್ ಮಾಡ್ಕೊಂತ ಹೋಗ್ರಿ ಸೊ ಮೂರ್ ತಗೋಳ್ರಿ ಮೂರ್ ಎಂಟ್ಲೆ ಇಪ್ಪತ್ನಾಲ್ಕು ಇಲ್ಲಿ ಮೂವತ್ತ್ ಹಂಗ ಬರೀತು ಮೂರಿಂದ ಡಿವೈಡ್ ಆಗಂಗಿಲ್ಲ ಇದು ಮೂರ್ ಹದಿನೈದ್ಲೆ ಡಿವೈಡ್ ಆಗತ್ತ ನೆಕ್ಸ್ಟ್ ಅದೇ ತರ ನೋಡ್ರಿ ಮತ್ ಯಾವ್ದ್ರಿಂದ ಎರಡರಿಂದ ಎರಡ್ ನಾಲ್ಕಲೆ ಎಂಟು ಸೊ ಎರಡ್ ಹದಿನಾರಲೆ ಮೂವತ್ತೆರಡು ಹದಿನೈದು ಡಿವೈಡ್ ಆಗಂಗಿಲ್ಲ ಹಂಗೆ ಬರ್ಕೊಂಡ್ರಿ ನೆಕ್ಸ್ಟ್ ನೋಡ್ರಿ ಎರಡ್ ಎರಡ್ಲೆ ನಾಲ್ಕು ಎರಡ್ ಎಂಟ್ಲೆ ಹದಿನಾರು ಹದಿನೈದ್ ಹಂಗ ಬರ್ಕೊಂಡ್ರಿ ಸೊ ಅದೇ ತರ ನೆಕ್ಸ್ಟ್ ನೋಡ್ರಿ ಒಂದ್ಲೆ ಎರಡು ಎರಡ್ ನಾಕ್ಲೆ ಎಂಟು ಹದಿನೈದು ಸೊ ಇವಾಗ ಏನ್ ಮಾಡ್ರಿ ಅಂತ ಹೇಳಿದ್ರೆ ಇದನ್ನೆಲ್ಲಾ ಗುಣಿಸ್ರಿ ಎಲ್ಲಾ ಗುಣಿಸಿದಾಗ ಏನಪ್ಪಾ ಅಂತ ಹೇಳಿದ್ರ ನಮ್ಗೆ ಎಲ್ ಸಿ ಎಂ ಎಷ್ಟ್ ಬರುತ್ತಾ ಒಂದ್ ಸಾವಿರದ ನಾಕ್ನೂರ ನಲ್ವತ್ ಬರುತ್ತ ಒಂದ್ ಸಾವಿರದ ನಾಕ್ನೂರ ನಲ್ವತ್ ಬರುತ್ತ ಅವಾಗ ಏನ್ ಮಾಡ್ಬೇಕು ನಾವು ಸ್ಮಾಲೆಸ್ಟ್ ಕನ್ನಡಿ ಅಂತ ಹೇಳಿದ್ರೆ ಶೇಷ ಕೂಡಿಸ್ಬೇಕು ಪ್ಲಸ್ ಶೇಷ ಮಾಡ್ಬೇಕು ಶೇಷ ಎಷ್ಟೈತಿ ಜೀರೋ ಆಯ್ತು ಅಂತ ಹೇಳಿದಾನ ಶೇಷ ಇರಂಗಿಲ್ಲ ನೋ ರಿಮೈಂಡರ್ ಅಂತಂದ್ರೆ ಶೇಷ ಜೀರೋ ಎಷ್ಟಾಯ್ತು ಒಂದ್ ಸಾವಿರದ ನಾಕ್ನೂರ ನಲ್ವತ್ತಾಯ್ತು ಸರ್ ಆನ್ಸರ್ ಐತ್ರಿ ಇಲ್ಲ ಈಗ ಏನ್ ಮಾಡ್ಬೇಕು ಒಂದ್ ಸಾವಿರದ ನಾಕ್ನೂರ ನಲ್ವತ್ತು ಎಲ್ ಸಿ ಎಂಬತ್ತ ಇವಾಗ ಪ್ಲಸ್ ಜೀರೋ ಮಾಡಿದ್ರೆ ಒಂದ್ ಸಾವಿರದ ನಾಕ್ನೂರ ನಲವತ್ ಬಂತು ಇದು ಆನ್ಸರ್ ಇಲ್ಲ ಅಂತ ಹೇಳಿದ್ರೆ ಏನ್ ಮಾಡ್ಬೇಕು ಸೊ ಇದ್ರ ಮಗ್ಗಿ ತಗೊಂಡ್ ಹೋಗ್ಬೇಕು ಒಂದ್ ಸಾವಿರದ ನಾಕ್ನೂರ ನಲ್ವತ್ತು ಇಂಟು ಎರಡ್ ಎಷ್ಟಾಗತ್ತ ಎರಡ್ ಸಾವಿರದ ಎರಡ್ ನೂರ ಎಂಬತ್ ಪ್ಲಸ್ ಶೇಷ ಮಾಡ್ಬೇಕು ಎಷ್ಟಾಯ್ತು ಎರಡ್ ಸಾವಿರದ ಎಂಟ್ನೂರ ಎಂಬತ್ ಆನ್ಸರ್ ಐತಾ ಎಸ್ ಆಯ್ತಾ ಇದೇನಪ್ಪಾ ಅಂತ ಹೇಳಿದ್ರೆ ನಮ್ಗ ಕರೆಕ್ಟ್ ಆಗಿರೋ ಆನ್ಸರ್ ಆಗತ್ತ ಸೇಮ್ ಅದೇ ತರ ಮಾಡ್ರಿ ಇನ್ನೊಂದು ಇಲ್ಲಿ ಇನ್ನೊಂದೈತ್ ನೋಡ್ರಿ ನಿಮಗ ಅರ್ಥ ಆಗಕ ಒಂದು ನಮ್ ಸ್ಮಾಲೆಸ್ಟ್ ನಂಬರ್ ಐತೆ ಸ್ಮಾಲೆಸ್ಟ್ ನಂಬರ್ ಅಂತಂದ್ರೆ ಎಲ್ ಸಿ ಎಂ ಕಂಡು ಸೊ ಅವಾಗ ಲೂಸ್ ರಿಮೈಂಡರ್ ರಿಮೈಂಡರ್ ಎಷ್ಟು ಉಳಿಯುತ್ತಾ ಶೇಷ ಎಷ್ಟು ಉಳಿಯುತ್ತಾ ಮೂರು ಉಳಿಯುತ್ತೆ ಯಾವಾಗ ಸೊ ಐದು ಎಂಟು ಒಂಬತ್ತರಿಂದ ಡಿವೈಡ್ ಮಾಡಿದಾಗ ಯಾವಾಗಲೂ ಏನಂತಂದ್ರೆ ಹೇಳಿದ್ರೆ ಶೇಷ ಮೂರು ಉಳಿಯುತ್ತಾ ಹಂಗಾದ್ರೆ ಸ್ಮಾಲೆಸ್ಟ್ ನಂಬರ್ ಕಂಡು ಹಿಡಬೇಕು ಯಾವಾಗಲೂ ಏನಂತ ಹೇಳಿದ್ರೆ ಹನ್ನೊಂದರಿಂದ ಡಿವೈಡ್ ಆಗುತ್ತೆ ಹನ್ನೊಂದರಿಂದ ಡಿವೈಡ್ ಆದಾಗ ಜೀರೋ ಶೇಷವನ್ನ ಕೊಡುತ್ತೆ ಅಂತಂದೇಳಿದ್ ನೆಕ್ಸ್ಟ್ ಬಿಡ್ರ ಇವಾಗ ಕಂಡು ಹಿಡೀರಿ ಇವಾಗ ಕಂಡು ಹಿಡಬೇಕು ಎಲ್ ಸಿಎಂ ಕಂಡು ಸೊ ಸ್ಮಾಲೆಸ್ಟ್ ಕೇಳ್ದ ಅಂತ ಹೇಳಿದ್ರೆ ಏನ್ ಮಾಡ್ಬೇಕು ಅದಕ್ಕೆ ಪ್ಲಸ್ ಶೇಷ ಮಾಡ್ಬೇಕು ಅವಾಗ ಏನಂತ ಹೇಳಿದ್ರೆ ಒಂದ್ ಆನ್ಸರ್ ಬರುತ್ತ ಬರ್ಲಿಲ್ಲ ಹೇಳಿದ್ರೆ ಇಂಟು ಮಗ್ಗಿ ಹೋಗ್ಬೇಕು ಏನ್ ಶೇಷ ಬಂದಿರುತ್ತೆ ಇದ್ರಲ್ಲಿ ಎಲ್ ಎಂ ಬಂದಿರತ್ತೆ ಅದಕ್ಕೆ ಮಗ್ಗಿ ಮಾಡ್ಕೊಂಡು ಹೋಗ್ಬೇಕು ಅವಾಗ ಇದು ಆನ್ಸರ್ ಬರುತ್ತೆ ಇಲ್ಲಿ ನೋಡ್ರಿ ಸೊ ಬಂದಿರೋ ಆನ್ಸರ್ ಏನ್ ಹೇಳಿದ್ರೆ ಹೇಳಿದ್ರ ಹನ್ನೊಂದ್ರಿಂದ ಡಿವೈಡ್ ಮಾಡ್ರಿ ಅವಾಗ ಹೇಳಿದ್ರೆ ಶೇಷ ಜೀರೋ ಬರುತ್ತ ಕ್ಲಿಯರ್ ಎಲ್ರಿಗೂ ಸೇಮ್ ಅದೇ ತರ ಇನ್ನೊಂದ್ ನೋಡೋಣ ಎಸ್ ಇಲ್ಲಿ ಇನ್ನೊಂದ್ ಐತಿ ನೋಡ್ರಿ ಒಂದು ಸ್ಮಾಲೆಸ್ಟ್ ನಂಬರ್ ಲೀಸ್ಟ್ ನಂಬರ್ ಹೇಳಿದ್ರೆ ಸ್ಮಾಲೆಸ್ಟ್ ನಂಬರ್ ಯಾವಾಗ ಒಂದ್ ನಂಬರ್ ಐತಿ ಲೀಸ್ಟ್ ನಂಬರ್ ಇರ್ಬೇಕದು ವೆನ್ ಡಿವೈಡೆಡ್ ಬೈ ಹದಿನೈದರಿಂದ ಡಿವೈಡ್ ಮಾಡಿದ್ರ ಮೂವತ್ತರಿಂದ ಡಿವೈಡ್ ಮಾಡಿದ್ರ ನಲ್ವತ್ತೈದರಿಂದ ಡಿವೈಡ್ ಮಾಡಿದ್ರೆ ರಿಮೈಂಡರ್ ಏನ್ ಕೊಡುತ್ತೆ ಶೇಷ ಯಾವಾಗ್ಲೂ ಏನಪ್ಪಾ ಅಂತಂದ ಅಂತಂದ್ರಿ ಎಂಟನ್ನ ಕೊಡುತ್ತ ಟ್ರೈ ಮಾಡ್ರಿ ಸೊ ಇದನ್ನ ನೋಡ್ರಿ ಐದ್ ಮೂರ್ಲೆ ಹದಿನೈದು ಸೊ ಐದಾರ್ಲೆ ಮೂವತ್ತು ಸೊ ಎಷ್ಟು ಐದು ಐದೊಂಬತ್ಲೆ ನಲ್ವತ್ತೈದು ಮತ್ತೆ ಮೂರೊಂದ್ಲೆ ಮೂರು ಮೂರ ಎರಡ್ಲೆ ಆರು ಮೂರ್ ಮೂರ್ಲೆ ಒಂಬತ್ತು ಎಷ್ಟು ಐದ್ ಮೂರ್ಲೆ ಹದಿನೈದು ಆಯ್ತು ಹದಿನೈದ್ರೆಡ್ಲೆ ಮೂವತ್ತು ಮೂವತ್ತೆರಡಾರ್ಲೆ ಅರವತ್ತು ಐದ್ ಮೂರ್ಲೆ ಹದಿನೈದು ಹದಿನೈದ್ರೆಡ್ಲೆ ಮೂವತ್ತು ಸೊ ಮೂವತ್ತು ಮೂವತ್ಲೆ ಎಷ್ಟ ತೊಂಬತ್ತಾಗತ್ತೆ ಎಲ್ ಸಿ ಎಂ ಎಷ್ಟಾಗತ್ತೆ ಎಲ್ ಸಿ ಎಂ ತೊಂಬತ್ತಾಗತ್ತೆ ಸ್ಮಾಲೆಸ್ಟ್ ನಂಬರ್ ಲೀಸ್ಟ್ ಅಥವಾ ಸ್ಮಾಲೆಸ್ಟ್ ಅಂತ ಕೇಳಿದ್ರೆ ಅವಾಗ ಶೇಷವನ್ನ ಏನ್ ಮಾಡ್ಬೇಕು ಪ್ಲಸ್ ಎಂಟ್ ಮಾಡ್ಬೇಕು ಕೂಡಿಸ್ಬೇಕು ಅವಾಗ ನೈನ್ಟಿ ಏಟ್ ಬರುತ್ತೆ ನಮ್ಗ್ ಆನ್ಸರ್ ಏನಂತ ಹೇಳಿದ್ರೆ ಇಷ್ಟ ಕರೆಕ್ಟ್ ಆಗತ್ತ ಸ್ಮಾಲೆಸ್ಟ್ ನಂಬರ್ ಹೆಂಗ್ ಕನ್ನಡಿ ಅಂತಂದ ಹೇಳಿ ನಾನ್ ನಿಮ್ಗೆ ಹೇಳ್ಕೊಟ್ಟೆ ಇವಾಗ ನೆಕ್ಸ್ಟ್ ನೋಡ್ರಿ ನೆಕ್ಸ್ಟ್ ಏನಪ್ಪಾ ಹೇಳಿದ್ರೆ ನೆಕ್ಸ್ಟ್ ಇನ್ನೊಂದ್ ಆತರ ಇಲ್ಲಿ ಕ್ವಶನ್ ಐತಿ ಇಲ್ಲಿ ಗ್ರೇಟೆಸ್ಟ್ ನಂಬರ್ ಅಂತ ಅಂತಂದೇಳಿದ ಇದು ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಮಾಡಿ ಹಾಕ್ತೀನಿ ನಿಮ್ಗೆ